ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಸತ್ತಂತಿಹರನು ಬಳಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಳಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು, ಒಟ್ಟಿಗೆ ಬಾಳುವ ಹಿರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಶೈಸ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವದಲ್ಲಿ, ಸರ್ವೋದಯವಾಗಲಿ ಸರ್ವದಲ್ಲಿ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, 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 ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಳಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಳಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು, ಒಟ್ಟಿಗೆ ಬಾಳುವ ಹಿರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಶೈಸ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವದಲ್ಲಿ, ಸರ್ವೋದಯವಾಗಲಿ ಸರ್ವದಲ್ಲಿ. ಬಾರಿಸು ಕನ್ನಡ
ಶಿವ ಬಾರಿಸು ಕನ್ನಡ ಡಿಂಡಿಮವ 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 ಓ ಕರ್ನಾಟಕ ಹೃದಯ ಶಿವ ನಾಲ್ಕನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಮುಂಡೇಟಿಯಲ್ಲಿ ಅದ್ದೂರಿಯಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಹಳೆ ವಿದ್ಯಾರ್ಥಿಗಳು ಮತ್ತು ಮುಂಡೇಟಿ ಗ್ರಾಮಸ್ಥರು ಸೇರಿ ಎಲ್ಲರೂ ತೀರ್ಮಾನಿಸಿದ್ದು ಬಹಳ ಅದ್ದೂರಿಯಾಗಿ ನಡೆಸಬೇಕಂತ ಶ್ರೀಯುತ ಮಧುರಣ್ಣರವರ ನೇತೃತ್ವದಲ್ಲಿ ಮತ್ತು ರಘುಪತಿ ರೆಡ್ಡಿ ಅಣ್ಣನವರ ನೇತೃತ್ವದಲ್ಲಿ ಮತ್ತು ನಾಗೇಶ್ ರೆಡ್ಡಿ ಅಣ್ಣನವರ ನೇತೃತ್ವದಲ್ಲಿ ಇನ್ನೂ ಅನೇಕ ಮುಖಂಡರ ನೇತೃತ್ವದಲ್ಲಿ ನಾವು ಯುವಕರೆಲ್ಲ ಮಾತಾಡಿಕೊಂಡು ಮುಂಡೇಟಿಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನಿಸ್ತೀವಿ. ಯಾಕೆಂದರೆ ಇವತ್ತಿನ ಸರ್ಕಾರಿ ಶಾಲೆಗಳ ಗುಣಮಟ್ಟ ನಿಮಗೆಲ್ಲ ಗೊತ್ತೇ ಇದೆ, ಬಹಳ ಅವನತಿ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಈ ರೀತಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳಿಗೆ ನಮ್ಮಿಂದ ಏನು ಪ್ರೋತ್ಸಾಹ ಬೇರೆಯವರ ಮುಖಾಂತರ ಪಡೆಯೋದಿರ್ಬೋದು, ನಾವು ಕೊಡ್ಬೋದು, ಸ್ವಯಂವಾಗಿ ನಾವು ಕೊಡೋದಿರ್ಬೋದು, ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನು ಅವನತಿ ಸ್ಥಿತಿಗಳಿಂದ ತಪ್ಪಿಸಿ ಬಹಳ ಅದ್ದೂರಿಯಿಂದ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್ ಇರ್ಬೋದು, ನೋಟ್ಬುಕ್ಗಳಿರ್ಬೋದು, ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟು ಅವರ ಶಿಕ್ಷಣಕ್ಕೆ ನಾವು ಒತ್ತನ್ನು ಬಹಳ ಕೊಟ್ಟು ಅವರನ್ನು ಮುಂದೆ ನಾವು ತರಬೇಕಾದ ಕರ್ತವ್ಯ ನಮ್ಮ ಸಾರ್ವಜನಿಕರ ಮೇಲೆಲ್ಲ ಇದೆ. ನಮ್ಮ ಗುಡ್ಡಟ್ಟಿಯಲ್ಲಿ ಕಳೆದ ವರ್ಷ ಆದಂತೆ ಈ ವರ್ಷ ಸಹ ನಾವೆಲ್ಲ ಖುದ್ದಾಗಿ ಕುಮಾರ್ ಮತ್ತು ನಮಗೆ ಸಹಕಾರ ಕೊಟ್ಟಂತಹ ಮೆಹಬೂಬ್ ಸಾಬ್ ಅವರಿರ್ಬೋದು, ನಮ್ಮ ತೇಜಸ್ಸು ದೀಪೇಶ್ ಮದಕರಿ ಮತ್ತು ಇನ್ನು ಯುವ ಮುಖಂಡರು ವಿನೋದ್ ಅವರಿರ್ಬೋದು, ಆಮೇಲೆ ಮಹಾನ್ ಅವರು ಇರ್ಬೋದು, ಆಮೇಲೆ ವಿನೋದ್ ಕುಮಾರ್ ಗೌರೇನಹಳ್ಳಿ ಅವರಿರ್ಬೋದು, ಬಹಳಷ್ಟು ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಪ್ರೀತಿಗೆ ನಾನು ಚಿರಋಣಿಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಕಳೆದ ಒಂದು ತಿಂಗಳಿಂದ ನಾವು ಇದನ್ನು ಸತತವಾಗಿ ಪ್ರಯತ್ನಪಟ್ಟು ಇದನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂದ್ಬಿಟ್ಟು ನಾವು ಕುಮಾರ್ ಅವರು ಮತ್ತು ನಮ್ಮ ಮಧು ಮತ್ತು ಎಲ್ಲ ಸಂಗಡಿಗರು ನಾವು ಬಹಳ ಶ್ರಮಪಟ್ಟು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮಪಟ್ಟಿದ್ದಕ್ಕೆ ನಮಗೆ ಇವತ್ತು ಈ ಸಕ್ಸಸ್ ಸಿಗಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇದೆ, ಎಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಕಾರ್ಯಕ್ರಮ ಒಂದು ಹುಟ್ಟಹಬ್ಬ ಇರ್ಬೋದು ಮತ್ತು ಗಣರಾಜ್ಯೋತ್ಸವ ಇರ್ಬೋದು, ಯಾವುದೇ ರಾಷ್ಟ್ರೀಯ ಹಬ್ಬಗಳಿರ್ಬೋದು, ಅದನ್ನು ಆಚರಣೆ ಮಾಡಿ ನಾವು ಶಾಲೆ ಮಕ್ಕಳಿಗೆ ನಮ್ಮ ಕೈಲಾದಂತಹ ಚಿಕ್ಕ ಸಹಾಯವನ್ನು ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಈ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಮೊದಲೇ ತಿಳಿಸ್ತಾ, ಈ ಕನ್ನಡ ಉಳಿವಿಗಾಗಿ ಅಳಿವು ಏನು ಅಳಿವು ಆಗ್ತಾ ಇತ್ತು ಉಳಿವಿಗಾಗಿ ಏನು ಓಡಾಡ್ತಾ ಇದ್ದಾರೆ ಎಲ್ಲ ಕನ್ನಡ ಸಂಘಟನೆಗಳು ನನ್ನ ಕಡೆ ನನ್ನಿಂದ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಗುಡ್ಡಡಿ ಗ್ರಾಮದಲ್ಲಿ ಏನು ಇವಾಗ ಒಂದು ಕನ್ನಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆಯೋಜಕರಿಗೆ ಮೊದಲನೇದಾಗಿ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಇದೇ ಕಾರ್ಯಕ್ರಮಗಳು ಊರಿನ ಎಲ್ಲ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನು ಸೇರಿಸಿ ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಅದ್ದೂರಿಯಾಗಿ ಮಾಡಿದ್ರೆ ಬಹಳಷ್ಟು ಒಂದು ಕನ್ನಡ ಹಬ್ಬನೇ ಆಗುತ್ತೆ, ಎಲ್ಲ ಮನೆಗಳಲ್ಲಿ ಹಬ್ಬ ಮಾಡಿದಂಗೆ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ಮುಂದಿನ ದಿನಗಳಲ್ಲಿ ನಮ್ಮ ಇನ್ನೂ ಒಂದಷ್ಟು ಸಪೋರ್ಟ್ ಏನಿದೆ ಅದಕ್ಕೆ ಮಾಡ್ತೀವಿ, ಆ ಕಾರ್ಯಕ್ರಮಗಳು ಇನ್ನಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಲಿ ಅಂತೇಳಿ ನಾನು ಮಾತು ಹೇಳಿ ಎರಡು ಮಾತು ಇಷ್ಟ. ಅಲ್ಲಿ ಗ್ರಾಮ ನಮ್ಮ ಗ್ರಾಮ ಅಂತೇಳಿದ್ರೆ ಗುಡ್ಡಟ್ಟಿ ಒಂದು ವಿಶೇಷವಾದ ಗ್ರಾಮ. ಯಾವುದೇ ಕಾರ್ಯಕ್ರಮ ಆಗಲಿ ಒಬ್ಬರಿಲ್ಲ ಒಬ್ಬರು ನಾಯಕತ್ವವನ್ನು ವಹಿಸಿಕೊಂಡು ಬಹಳ ವಿಜೃಂಭಣೆಯಿಂದ ಈ ದಿನ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಡೀ ತಾಲೂಕು ರಾಜ್ಯ ಅನ್ನೋದಕ್ಕಿಂತ ನಮ್ಮೂರಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಈ ಊರಿನ ಯುವಕರ ಶ್ರಮ ಬಹಳಷ್ಟು ಇದೆ. ಈ ಕಾರ್ಯಕ್ರಮದಲ್ಲಿ ಬಹಳ ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿದ್ದಾರೆ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ಕೂಡ ಧನ್ಯವಾದ. ರಾಜ್ಯದ 64ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆನೇಕಲ್ ತಾಲೂಕು ಗುಡ್ಡೆಟ್ಟಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಗುಡ್ಡೆಟ್ಟಿಯಲ್ಲಿ ಬಡಮಕ್ಕಳಿಗೆ ಹಲವು ಸೌಕರ್ಯಗಳ ಇದ್ದರೂ ಸಹ ಇನ್ನು ಕೆಲವು ಅವರಿಗೆ ಉನ್ನತೀಕರಣಕ್ಕಾಗಿ ಸೌಕರ್ಯಗಳು ಬೇಕಾಗಿತ್ತು. ಆ ಸೌಕರ್ಯಗಳನ್ನು ಈ ಗ್ರಾಮದ ವಿದ್ಯಾವಂತರು ಮತ್ತು ರಾಜಕೀಯ ವ್ಯಕ್ತಿಗಳು ಹಾಗೂ ನಮ್ಮ
ರಾಜಕೀಯ ವ್ಯಕ್ತಿಗಳು, ಉದ್ದಿಮೆದಾರರು ಸೇರಿ ಈ ಮಕ್ಕಳಿಗೆ ಹಲವು ಸೌಕರ್ಯಗಳನ್ನು ಹಾಗೂ ಶಾಲಾ ಕಟ್ಟಡ ನಿರ್ಮಾಣವಾಗಲಿ, ಉನ್ನತೀಕರಣವಾಗಲಿ, ಹಾಗೆ ನಮ್ಮ ವಿಶೇಷವಾಗಿ ಈ ಗ್ರಾಮದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರುವ ಶ್ರೀಮಾನ್ ಜಿ ಎಂ ಸೀನಪ್ಪನವರು ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಈ ದಿವಸ ಎಲ್ಲ ಮಕ್ಕಳಿಗೂ ಕೂಡ ಒಂದು ಮುಖ್ಯೋಪಾಧ್ಯಾಯರ ಕೋರಿಕೆ ಮೇರೆಗೆ ಎಲ್ಲ ಮಕ್ಕಳಿಗೂ ಕೂಡ ಒಂದೊಂದು ಬ್ಯಾಗನ್ನು ವಿತರಿಸಿದ್ದಾರೆ. ಇದು ಬಹಳ ಅನುಕೂಲವಾಗುವಂಥ ಕೆಲಸಗಳು. ಇದೇ ರೀತಿ ಇನ್ನೂ ವಿದ್ಯಾವಂತರಾಗಿರುವಂಥ ಹಲವು ಜನ ಕೂಡ ಈ ಗ್ರಾಮದ ಅಭಿವೃದ್ಧಿ ಬಗ್ಗೆ ಮತ್ತು ಮಕ್ಕಳ ಒಂದು ಉನ್ನತೀಕರಣಕ್ಕಾಗಿ ಮತ್ತು ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸಲು ಹಲವು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದಾರೆ. ಇದೇ ರೀತಿ ಮಾಡಲು ಈ ವರ್ಷದಿಂದ ಇನ್ನೂ ಉನ್ನತೀಕರಣಕ್ಕಾಗಿ ಹಲವು ವಿದ್ಯಾವಂತರು ಸಹಾಯ ಮಾಡಲು ಕೂಡ ಸಿದ್ಧರಾಗಿದ್ದಾರೆ. ಬಹಳ ಉತ್ತಮ ಕೆಲಸ ಆಗಿದೆ. ಗುಡ್ಡೆಟ್ಟಿ ಗ್ರಾಮ ಆನೇಕಲ್ ತಾಲೂಕಿನ ಚಿತ್ರಪಟದಲ್ಲಿ ಒಂದು ಗುರುತರ ಮ್ಯಾಪ್ ಆಗಿ ಉಳಿಯಿಲ್ಲ ಅಂತ ನಾವು ಈ ದಿವಸ ಶುಭ ಕೋರುತ್ತಾ ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ಹಾರೈಸುತ್ತೇವೆ.